प्रोत्तम श्लोक गुणानुवादात् उमान विरज्येत विना पशुघ्ना। ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಬರೀ ಬ್ರಹ್ಮದೇವರು ಅಂತಲ್ಲ, ಯಾರೇ ಭಕ್ತಿಯಿಂದ ಉವಾದಾತ್, ಹೂ ಅಂದರೆ ರುದ್ರದೇವರು, ಉವಾದ ಆ ರುದ್ರದೇವರೇ ಗುಣಪೂರ್ಣರು ಸರ್ವೋತ್ತಮರು ಅನ್ನುವಂತಹ ಏನು ವಾದ ಇದೆ ಆ ವಾದವನ್ನು ಪರಿತ್ಯಾಗ ಮಾಡಿ, ಲಬ್ಲೋಪ ನಿಮಿತ್ತ ಪಂಚಮಿ, ಉವಾದಾತ್ ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳದಂತೆ ಯಾರು ಉತ್ತಮ ಶ್ಲೋಕ ಗುಣಾನ್ ಗುಣಾನುವಾದಾತ್ ಅನ್ನುವುದನ್ನು ಬಿಟ್ಟುಬಿಟ್ರು, ಗುಣಾನ್ ಉವಾದ ಆ ಪರಮಾತ್ಮನ ಉತ್ತಮವಾದಂತಹ ಕೀರ್ತಿ, ಉತ್ತಮರಿಂದ ಹೊಗಳಿಸಿಕೊಳ್ಳಲ್ಪಡುವಂತಹ ಆ ಪರಮಾತ್ಮನ ಗುಣಗಳು, ಅಂತಹ ಪರಮಾತ್ಮನ ಗುಣಗಳನ್ನು ಉವಾದ ಉವಾದವನ್ನು ಪರಿತ್ಯಾಗ ಮಾಡಿ ಯಾರು ವರ್ಣನೆ ಮಾಡ್ತಾರೋ ಅಂಥವರು ಏನು ಮಾಡ್ತಾರೆ, ಶುಘ್ನಾನ್ ಶ್ಲೋಕ ಗುಣಾನ್ ಆಪ, ಶೋಕವನ್ನು ಪರಿಹಾರ ಮಾಡುವಂತಹ ಉತ್ತಮವಾದ ಗುಣಗಳನ್ನು ಜೀವನದಲ್ಲಿ ತಾವೂ ಹೊಂದುತ್ತಾರೆ. ಭಗವಂತನ ಗುಣಗಳ ವರ್ಣನೆ ಮಾಡಿದರೆ ತಾವೂ ಉತ್ತಮವಾದ ಗುಣಗಳನ್ನು ಹೊಂದುತ್ತಾರೆ. ಅಂಥ ಲಾಭ ಇರುವಾಗ ಆ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಮಾಡುವುದನ್ನು ಕೇಳದೆ ಯಾರು ವಿರಕ್ತರಾಗುವುದಕ್ಕೆ ಸಾಧ್ಯ? ಕ ಉತ್ತಮ ಶ್ಲೋಕ ಗುಣಾನ್ ಉವಾದ ಪುಮಾನ್ ವಿರಜ್ಜೇತ ವಿನಾ ಪಶುಘ್ನಾತ್. ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಕಹ ಕಹ ಅನ್ನುವುದಕ್ಕೆ ಯಹ್ ಕೋಪಿ ಅಂತ ಅರ್ಥ ಮಾಡ್ತಾರೆ, ಯಹ ಅಪಿ ಎರಡನ್ನ ಅಧ್ಯಯನ ಮಾಡ್ತಾರೆ. ಕಹ ಅಂತ ಅನ್ನೋದಕ್ಕೆ ಯಹ್ ಕೋಪಿ, ಅವನು ಯಾರೇ ಇರಬಹುದು, ಅವನು ಬ್ರಾಹ್ಮಣನೇ ಆಗಬೇಕು ಅಂತಲ್ಲ, ಕ್ಷತ್ರಿಯನೇ ಆಗಬೇಕು ಅಂತಲ್ಲ, ತ್ರಿವೈರ್ಣಕನೇ ಆಗಬೇಕು ಅಂತಲ್ಲ, ಯಾರಾದರಾಗಲಿ, ಯಾವ ವರ್ಣಕ್ಕೆ ಸೇರಿದವನಾಗಿರಲಿ, ವರ್ಣ ಭಾಷ್ಯನೇ ಆಗಿರಲಿ, ಯಾರೇ ಇರಲಿ, ಯಹ್ ಕೋಪಿ ಯಾರೇ ಇದ್ದರೂ ಕೂಡ ಆ ವ್ಯಕ್ತಿ ಪರಮಾತ್ಮನ ಗುಣಗಳ ಅನುವಾದವನ್ನು ಮಾಡಿದರೆ ಆ ವ್ಯಕ್ತಿ ಪರಮಾತ್ಮನ ಅನುಗ್ರಹದಿಂದ ಶ್ಲೋಕ ಗುಣಾನ್ ಆಪ ಆ ಉತ್ತಮವಾದ ಗುಣಗಳನ್ನು ಅವಶ್ಯವಾಗಿ ಹೊಂದುತ್ತಾನೆ. ನೀನು ಬ್ರಾಹ್ಮಣ, ಬ್ರಾಹ್ಮಣನಾಗಿದ್ದರೆ ಮಾತ್ರ ನೀನು ಗುಣಗಳನ್ನು ಹೊಂದಬಹುದು, ಹಾಗೆಲ್ಲ ಇಲ್ಲ. ಕಹ ಯಹ್ ಕೋಪಿ ಯಾರೇ ಆಗಿರಲಿ, ಅವನು ಉತ್ತಮ ಗುಣಾನ್ ಆಪ ಪರಮಾತ್ಮನ ಅನುಗ್ರಹದಿಂದ ಒಳ್ಳೆಯ ಗುಣಗಳನ್ನು ಹೊಂದುತ್ತಾನೆ. ಅಂತಹ ಪರಮಾತ್ಮನ ವೀರ್ಯಗಳನ್ನು ನನಗೆ ಹೇಳು, ವೀರ್ಯಾಣಿ ಶಂಸನಃ. ಇನ್ನೂ ಒಂದು ಅರ್ಥವನ್ನು ಸತ್ಯಧರ್ಮರು ಹೇಳುತ್ತಾರೆ, ಇಷ್ಟಾಗಿಯೂ ವಿರಕ್ತನಾದರೆ ನನಗೆ ಬೇಡಪ್ಪ ದೇವರ ಕಥೆ ಕೇಳೋದು ಬೇಡ ಸಾಕು ಅಂತ ಯಾರಾದರೂ ಅಂದರೆ, ಸಹ ಯಹ ವಿರಜ್ಜೇತ ಸಹ ಕೇ ವಿರಜ್ಜೇತ ಅಂತ, ಕ ಉತ್ತಮ ಶ್ಲೋಕ ಗುಣಾನುವಾದ ಅಂತಿದೆಯಲ್ಲ, ಕಹ ಅಂತ ಪದಚ್ಛೇದ ಮಾಡೋದಿಲ್ಲ, ಕೆ ಅಂತ ಪದಚ್ಛೇದ ಮಾಡ್ತಾರೆ. ಕೆ ಅಂದರೆ ಸುಖದಲ್ಲಿ, ಯಾವ ಸುಖ, ಐಹಿಕ ಸುಖ ಹಾಗೂ ಮೋಕ್ಷದ ಸುಖ. ಕ ಅಂದರೆ ಸುಖ, ಭಗವಂತನ ಕಥೆಯನ್ನು ಕೇಳುವುದು ಬೇಡ ಸಾಕು ಅಂತ ನನಗನ್ನಿಸ್ತದೆ ಅಂತ ಯಾರಾದರೂ ಅಂದರೆ, ನೀನು ಒಂದು ಧೈರ್ಯದಿಂದ ಸಾಕು ಅಂತ. ಯಾವ ಧೈರ್ಯದಿಂದ, ನನಗೆ ಮೋಕ್ಷದ ಸುಖನೂ ಬೇಡ, ಸ್ವರ್ಗದ ಸುಖನೂ ಬೇಡ, ಈ ಸಂಸಾರದೊಳಗೂ ಸುಖವೇ ಬೇಡ, ಸುಖಾನೇ ಬೇಡ ಅಂತ ನಿನಗಿದ್ರೆ ದೇವರ ಕಥೆ ಬೇಡ ಅಂತ. ಸುಖ ಬೇಕು ಅಂತಿದ್ರೆ ಮಾತ್ರ ದೇವರ ಕಥೆ ಸಾಕು ಅಂತನೂ ಬೇಡ. ಐಹಿಕ ಪಾರಲೌಕಿಕ ಮೋಕ್ಷದ ಎಲ್ಲ ಸುಖಕ್ಕೂ ದೇವರ ಕಥೆಯೇ ಕಾರಣ, ಆ ಭಗವಂತನ ಮಹಿಮೆಯ ಅನುಸಂಧಾನವೇ ಕಾರಣ. ಅದಕ್ಕಂತಾರೆ ಯಹ ವಿರಜ್ಜೇತ ಸಹ ಕೇ ವಿರಜ್ಜೇತ, ಅವನು ಸುಖದಲ್ಲಿಯೂ ವಿರಕ್ತನಾಗಿದ್ದಾನೆ ಅಂತ ಅರ್ಥ. ಇದರ ತಾತ್ಪರ್ಯ, ಸುಖ ಬೇಕು ಅಂದರೆ ಸುಖ ಸಾಧನವಾದ ಭಗವಂತನ ಮಹಿಮೆಯನ್ನು ಕೇಳಿ. ಅದರಲ್ಲಿಯೂ ಸೂಕ್ಷ್ಮವನ್ನು ಹೇಳ್ತಾರೆ, ಐಹಿಕ ಸುಖವನ್ನು ತಿಳಿಸುವ ಕ ಎಂಬ ಶಬ್ದ ಇದು ಪುಲ್ಲಿಂಗ, ಮೋಕ್ಷದ ಸುಖವನ್ನು ತಿಳಿಸುವ ಕ ಎಂಬ ಶಬ್ದ ಇದು ನಪುಂಸಕಲಿಂಗ. ಆ ಎರಡೂ ಲಿಂಗದ ಕ ಎಂಬ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಕೆ ಸಾಂಸಾರಿಕ ಸುಖದಲ್ಲಿ, ಕೆ ಮೋಕ್ಷದ ಸುಖದಲ್ಲಿ ಅವನು ವಿರಕ್ತನಾಗಬೇಕಾದೀತು ದೇವರ ಕಥೆಯಲ್ಲಿ ವಿರಕ್ತನಾದರೆ. ಆದ್ದರಿಂದ ಸುಖ ಬೇಕು ಅಂತ ಬಯಸುವವರು ಸುಖ ಸಾಧನನಾದಂತಹ ಪರಮಾತ್ಮನ ಸುಖ ಸಾಧನವಾದ ಗುಣಗಳ ಕೀರ್ತನವನ್ನು ಅತ್ಯಂತ ಭಕ್ತಿಯಿಂದ ಸುಖ ಸಾಧನವಾಗುವ ರೀತಿಯಲ್ಲಿ ಶ್ರವಣ ಮಾಡಬೇಕೇ ಹೊರತು ವಿರಕ್ತರಾಗಬಾರದು. ಜ್ಞಾನ ಭಕ್ತಿ ವೈರಾಗ್ಯ, ಭಗವಂತನ ವಿಷಯದಲ್ಲಿ ಜ್ಞಾನ, ಪರಮಾತ್ಮನ ವಿಷಯದಲ್ಲಿ ಭಕ್ತಿ, ಪರಮಾತ್ಮನ ವಿಷಯದಲ್ಲಿಯೇ ವೈರಾಗ್ಯ ಅಂತ ಕೆಲವರು ಹೇಳುವಾಗ ಹೇಳ್ತಾರೆ. ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ಇರಬೇಕೇ ಹೊರತು ಹರಿಕಥಾಶ್ರವಣದಲ್ಲಿ ವೈರಾಗ್ಯ ಇರಬಾರದು ಅನ್ನುವಂತಹ ಪ್ರಮೇಯವನ್ನು ಪರೀಕ್ಷಿತ್ ರಾಜರು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಶುಕಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರ್ವಥಾ ನನಗೆ ವೈರಾಗ್ಯ ಇಲ್ಲ, ಭಗವಂತನ ಕಥೆಯನ್ನು ಕೇಳುವುದರಲ್ಲಿ ಹೇಳಿ, ಇನ್ನಷ್ಟು ಹೇಳಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ನಿವೃತ್ತ ತರ್ಷೈರುಪಗೀಯಮಾನ
भवौषधात् श्रोत्रमनोभिरामात् कौत्तमश्लोकगुणानुवादात् उमान् विरज्येत विना पशुघ्नात्. ನೋಡಿ, ಕಥೆಯನ್ನ ಕೇಳ್ತಾ ಇರಬೇಕು, ವೈರಾಗ್ಯ ತಾಳಬಾರದು. ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳ್ತಾ ಇರಬೇಕು ಅಂತ ಹೇಳುವ ಶ್ಲೋಕ, ಅದೇ ಶ್ಲೋಕವನ್ನೇ ಹೇಳಿ ನಾವು ಮುಗಿಸುವಂತಹ ಪ್ರಸಂಗ ಬಂದಿದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.